ನೆನ್ನೆ ದರ್ಶನ್ ಅವ್ರು ಬಂದಾಗ ಅವ್ರ ಮುಂದೆ ನಿಂತಹ ಕ್ರೌಡ್ ಇದು. ಇಲ್ಲಿ ಇಬ್ರು ಬೆರಳು ತೋರಿಸ್ತಾರೆ, ಇವರಿಬ್ರು ಮೇಲೆ ನನಗೆ ಅನುಮಾನ ಇದೆ. ಈ ನೋಡಿ, ನಂಬರ್ ಒನ್ ಈ ಹುಡುಗ, ಈ ಹುಡುಗ ಬೆರಳು ತೋರಿಸ್ತವನಲ್ಲ, ಇವನು ನಂಬರ್ ಒನ್ನು. ನಂಬರ್ ಟೂ ಅವನ ಹಿಂದೆನೇ ಇದ್ದಾನೆ ನೋಡಿ, ಇನ್ನೊಬ್ಬ ಬ್ಲೂ ಶರ್ಟ್ ಕೈ ತೋರಿಸ್ತವನಲ್ಲ, ಇವನೇ ನಂಬರ್ ಟೂ. ನನಗೆ ಯಾಕೆ ಇವ್ರ ಮೇಲೆ ಅನುಮಾನ ಅಂದರೆ, ಅವ್ರು ಬೆರಳು ತೋರಿಸ್ತವ್ರೆ, ದರ್ಶನ್ ಅವ್ರ ಮುಂದೆ ಇದ್ದಿದ್ದ ಜಾಗ ಒಂದು, ಅದೇ ಜಾಗದಿಂದ ಚಪ್ಪಲಿ ಬಂದಿದ್ದು, ಅಲ್ಲಿ ಇಬ್ಬರು ನಿಂತವ್ರೆ, ಅಂದರೆ ಇದು ಮೋಸ್ಟ್ಲಿ ಅವರೇ ಮಾತಾಡಿಕೊಂಡು ಮಾಡಿರೋದು ಅಂತ ಅನಿಸುತ್ತೆ. ಅಂದರೆ ದರ್ಶನ್ ಅವ್ರು ಬರೋಕ್ಕಿಂತ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಬಂದು ನಿಂತಿದ್ರು ಅನಿಸುತ್ತೆ. ಅವರಿಬ್ಬರನ್ನ ಹುಡುಕ್ಬಿಟ್ಟು ಎನ್ಕ್ವೈರಿ ಮಾಡಿದ್ರೆ ನಿಜವಾಗ್ಲೂ ಕರೆಕ್ಟಾಗಿ ಗೊತ್ತಾಗುತ್ತೆ. ಅದೇ ಜಾಗದಲ್ಲಿ ಇನ್ನೊಬ್ಬ ನಿಂತವ್ ನೋಡಿ, ಮೂರನೇವನು, ಅಲ್ಲಿ ಬೆರಳು ತೋರಿಸ್ತವನೆ ನೋಡಿ ಮೂರನೇವನು. ಒಟ್ಟು ಮೂರು ಜನ ಈ ವಿಡಿಯೋಲಿ ಕಾಣಿಸ್ತಾ ಇದ್ದಾರೆ. ಇವರೇ ಯಾರೋ ಮಾಡಿರೋದು ರೀ, ಪಕ್ಕ ಅದೇ ಜಾಗದಿಂದ ಸ್ಲಿಪ್ಪರು ಬಂದಿರೋದು. ನನಗೆ ಡೌಟೇ ಇಲ್ಲ, ಇವ್ರು ಮೂರು ಜನನ ಹಿಡ್ಕೊಂಡ್ರೆ ಗೊತ್ತಾಗುತ್ತೆ ಇವ್ರದ್ದು ಗ್ಯಾಂಗ್ ಇದೆ ಆಯಿತಾ. ಇದೇ ಜಾಗದಿಂದನೇ ಚಪ್ಪಲಿ ಬಂದಿರೋದು. ಇವನು ನಾಲ್ಕನೇವನು ನೋಡಿ, ಇಲ್ಲೊಬ್ಬ ಕಪ್ಪು ದಾರ ಕಟ್ಟವನು ನೋಡಿ, ಅವನೂ ಬೆರಳು ತೋರಿಸ್ತವನೆ ನೋಡಿ, ಅವನೂ ಬೆರಳು ತೋರಿಸ್ತವನೆ. ಅಯ್ಯೋ, ತುಂಬ ಜನ ಇದ್ದಾರೆ ಇಲ್ಲಿ. ಒರಿಜಿನಲ್ ವಿಡಿಯೋ ಇನ್ನೊಂದು ಸಲ ಪ್ಲೇ ಮಾಡ್ತೀನಿ, ನಿಮ್ಮ ಕಣ್ಣಿಗೆ ಕಾಣಿಸಿದ್ರೆ ಡೌನ್ಲೋಡ್ ಮಾಡ್ಕೊಂಡು ನೀವು ಇನ್ನೊಂದು ಸಲ ನೋಡಿ. ವೆಯ್ಟ್. ದರ್ಶನ್ ಅವ್ರ ಮುಂಭಾಗ ತುಂಬ ಜನ ಬಂದು ನಿಂತಿದ್ರು, ನೋ ಡೌಟ್ ಆಯಿತಾ. ಒಂದು ಗ್ಯಾಂಗ್ ಇವರೆಲ್ಲರೂ, ಅವ್ರನ್ನ ಹಿಡ್ಕೊಂಡ್ರಂತೂ ಸರಿಯಾಗಿ ಗೊತ್ತಾಗುತ್ತೆ ಇವರೇ ಮಾಡಿರೋದು. ನನಗೆ ಯಾವುದೇ ಅನುಮಾನ ಇಲ್ಲ. ಅಲ್ಲಿ ನೋಡಿ, ಅಲ್ಲಿ ಹಿಂದೆ ಅಲ್ಲಿ ನೋಡಿ, ನನ್ನ ಹತ್ರ ತುಂಬ ಇದೆ. ಇವ್ರ ಮುಂದಗಡೆ ಇರೋ ಜನಗಳನ್ನ ಶೂಟ್ ಮಾಡಿರೋದು, ಅವ್ರ ಮುಖಗಳು ಬೇರೆ ವಿಡಿಯೋಗಳಲ್ಲೂ ಸಿಕ್ಕುತ್ತೆ. ಹುಡುಕ್ಬಿಟ್ಟು ನಾನು ಮತ್ತೆ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.